ದ್ವೇಷದ ವಿಷಕಾರುವ ಮತ್ತೊಬ್ಬನ ಬಂಡವಾಳ ಬಯಲಾಗಿದೆ ಮಹಿಳೆಯರ ವಿರುದ್ಧ ಅಲ್ಪಸಂಖ್ಯಾತರ ವಿರುದ್ಧ ದೇಶದ ರೈತರ ವಿರುದ್ಧ ಜಾತ್ಯತೀತರ ವಿರುದ್ಧ ಸದಾ ದ್ವೇಷವನ್ನ ಕಾರ್ತಾ ಇದ್ದ ಅವಹೇಳನಕಾರಿಯಾಗಿ ಮಾತನಾಡ್ತಾ ಇದ್ದ ಆ ಮೂಲಕವೇ ಅಗ್ಗದ ಜನಪ್ರಿಯತೆಯನ್ನು ಗಳಿಸಿ ಅದರಿಂದ ಲಾಭ ಬಾಚಿಕೊಳ್ತಾ ಇದ್ದ ಬಿಜೆಪಿ ಬೆಂಬಲಿಗ ಸ್ವಯಂ ಘೋಷಿತ ಹಿಂದುತ್ವ ವೀರ ಸ್ವಯಂ ಘೋಷಿತ ಹಿಂದೂ ರಕ್ಷಕನ ಅಸಲಿಯತ್ತು ಹೊರಬಿದ್ದಿದೆ ಸೋಷಿಯಲ್ ಮೀಡಿಯಾದಲ್ಲಿ ದ್ವೇಷದ ವಿಷ ಉಗುಳುವ ಈ ಸಿದ್ಧಾರ್ಥ್ ಯಾದವ್ ಯಾನೆ ಎಲ್ವೇಶ್ ಯಾದವ್ ಹಾವಿನ ವಿಷವನ್ನೇ ಮಾರುವ ಅಕ್ರಮ ಜಾಲ ನಡೆಸ್ತಾ ಇದ್ದ ಎಂಬ ಆರೋಪ ಇದೀಗ ಕೇಳಿಬಂದಿದೆ ಈ ಸಂಬಂಧ ಈತ ಹಾಗೂ ಈತನ ಐದು ಸಹಚರರಾದ ರಾಹುಲ್ ಟೀಟುನಾಥ್ ಜಯಕರಣ್ ನಾರಾಯಣ್ ರವಿನಾಥ್ ವಿರುದ್ಧ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ

ಈತನ ಮೇಲಿರುವ ಆರೋಪಗಳು ಸಾಬೀತಾದರೆ ಈತ ಏಳು ವರ್ಷ ಜೈಲು ಸೇರಬೇಕಾಗತ್ತೆ ಎಲ್ವಿಶ್ ಯಾದವ್ ಸಹಚರರ ಬಳಿ ಇಪ್ಪತ್ತು ಮಿಲಿಮೀಟರ್ ಹಾವಿನ ವಿಷ ಒಂಬತ್ತು ವಿಷಕಾರಿ ಹಾವುಗಳು ಅದರಲ್ಲಿ ಐದು ನಾಗರ ಹಾವು ಒಂದು ಹೆಬ್ಬಾವು ಎರಡು ತಲೆಗಳ ಎರಡು ಹಾವುಗಳು ಹಾಗೂ ಒಂದು ಇತರ ಹಾವು ಪತ್ತೆಯಾಗಿದೆ ಇವುಗಳಲ್ಲಿ ಕೆಲವು ಸಂರಕ್ಷಿತ ಹಾವುಗಳು ವನ್ಯಜೀವಿ ಕಾಯ್ದೆಯ ಪ್ರಕಾರ ಈ ಹಾವುಗಳನ್ನು ಇಟ್ಟುಕೊಳ್ಳೋದು ಅವುಗಳ ವಿಷ ತೆಗೆದಿಟ್ಟುಕೊಳ್ಳೋದು ಹಾಗೂ ಬಳಸೋದು ಶಿಕ್ಷಾರ್ಹ ಅಪರಾಧವಾಗಿದೆ ಟಿಕ್ ಟಾಕ್ ಮೂಲಕ ಜನಪ್ರಿಯತೆಯನ್ನು ಗಳಿಸಿ ಅದು ನಿಷೇಧವಾದ ಬಳಿಕ ಯೂಟ್ಯೂಬ್ನಲ್ಲಿ ಅದೇ ಧಾಟಿಯ ವಿಡಿಯೋಗಳನ್ನು ಮಾಡಿ ಭಾರಿ ಜನಪ್ರಿಯತೆ ಗಳಿಸಿ ಬಿ ಜೆ ಪಿ ಜೊತೆ ಸಖ್ಯವನ್ನು ಬೆಳೆಸಿ ಮೆರೆದಾರ್ತಾ ಇದ್ದ ಈ ಸಿದ್ಧಾರ್ಥ್ ಯಾದವ್ ಯಾನೆ ಎಲ್ ವಿಶ್ ಯಾದವ್ ಯೂಟ್ಯೂಬ್ನಲ್ಲಿ ಈತನಿಗೆ ಒಂದು ಪಾಯಿಂಟ್ ನಲವತ್ತೈದು ಕೋಟಿ ಸಬ್ಸ್ಕ್ರೈಬರ್ ಇದ್ದಾರೆ ಮಹಿಳೆಯರ ಬಗ್ಗೆ ಅತ್ಯಂತ ಕೀಳು ಅಭಿರುಚಿ ಮಾತನಾಡುವ ವಿಡಿಯೋ ಮಾಡೋದು ಈತನ ಶೋಕೆ ಅದೇ ಶೋಕೆಯಿಂದ ದೊಡ್ಡ ಸಂಖ್ಯೆಯ ಫಾಲೋವರ್ಸ್ ಕೂಡ ಪಡೆದಿದ್ದಾನೆ ಸಾಕಷ್ಟು ದುಡ್ಡು ಮಾಡಿದ್ದಾನೆ ಬಿಗ್ ಬಾಸ್ನಲ್ಲೂ ಹೋಗಿ ಅಲ್ಲೂ ಗೆದ್ದಿದ್ದಾನೆ ವಿಲಾಸಿ ಕಾರುಗಳಲ್ಲಿ ಸುತ್ತಾನೆ ಸಂಘ ಪರಿವಾರ ಹಾಗೂ ಬಿಜೆಪಿಯ ಕಟ್ಟಾ ಬೆಂಬಲಿಗನಾಗಿ ಗುರುತಿಸಿಕೊಂಡಿರುವ ಈತ ಬಿಜೆಪಿ ಮೋದಿ ಸಂಘ ಪರಿವಾರವನ್ನು ಸಮರ್ಥಿಸಿಕೊಳ್ಳಲು ಏನ್ ಬೇಕಾದರೂ ಹೇಳ್ತಾನೆ ಎಷ್ಟು ಪ್ರಚೋದನಕಾರಿಯಾಗಿ ಬೇಕಾದರೂ ಮಾತನಾಡ್ತಾನೆ ಯಾರನ್ನ ಬೇಕಾದರೂ ಯಾವುದೇ ಮುಲಾಜಿಲ್ಲದೆ ಅವ ಹೇಳನ ಮಾಡ್ತಾನೆ ತಾಯಂದಿರ ಬಗ್ಗೆ ಹೆಣ್ಣು ಮಕ್ಕಳ ಬಗ್ಗೆ ಅತ್ಯಂತ ಕೆಟ್ಟದಾಗಿ ಬೈದು ಮಾತನಾಡ್ತಾನೆ ಎಲ್ವಿಶ್ ಆರ್ಮಿ ಎಂದೇ ತನ್ನ ಅನುಯಾಯಿಗಳ ಪಡೆ ಕಟ್ಟಿಕೊಂಡಿರುವ ಈ ಸ್ವಯಂ ಘೋಷಿತ ಕಟ್ಟರ್ ಹಿಂದುತ್ವವಾದಿ ಬಿ ನಾಯಕರ ಜೊತೆ ಅತ್ಯಂತ ಆಪ್ತ ಬಿಜೆಪಿ ಮುಖ್ಯಮಂತ್ರಿಗಳೇ ಈತನ ಜೊತೆ ನಿಂತುಕೊಂಡು ಈತನನ್ನು ಸಿಕ್ಕಾಪಟ್ಟೆ ಹೊಗಳುವ ಈತನನ್ನು ಬೆಂಬಲಿಸಿ ಮಾತನಾಡುವ ವಿಡಿಯೋಗಳು ಸಾಕಷ್ಟು ವೈರಲ್ ಆಗಿದೆ ತನ್ನ ಎಲ್ವಿಶ್ ಆರ್ಮಿ ಮೂಲಕ ಈತ ಯಾರನ್ನು ಬೇಕಾದರೂ ಅತ್ಯಂತ ಕೀಳುಮಟ್ಟದಲ್ಲಿ ಟ್ರೋಲ್ ಮಾಡ್ತಾನೆ ಹಾಗೂ ಮಾಡಿಸ್ತಾನೆ ಯಾರ ಚಾರಿತ್ರ್ಯ ವಧೆ ಬೇಕಾದರೂ ಮಾಡ್ತಾನೆ ಎಷ್ಟೇ ಪ್ರಚೋದನಕಾರಿ ಬೇಕಾದರೂ ಹೇಳಿಕೆ ಕೊಡ್ತಾನೆ ಅಂತಹ ಪ್ರಭಾವಿ ಸೋಷಿಯಲ್ ಮೀಡಿಯಾ ಸ್ಟಾರ್ನ ನಿಜ ಜೀವನದ ಅಸಲಿಯತ್ತು ಈಗ ಬಯಲಾಗಿದೆ ಈತ ಭಯಾನಕ ಹಾವುಗಳ ವಿಷಗಳನ್ನ ರೇವ್ ಪಾರ್ಟಿಗಳಲ್ಲಿ ಅಮಲು ಪದಾರ್ಥವಾಗಿ ಮಾರಾಟ ಮಾಡುವ ಅಕ್ರಮ ಜಾಲ ನಡೆಸ್ತಾ ಇದ್ದ ಎಂಬುದು ಈಗ ಪತ್ತೆಯಾಗಿದೆ ಅಲ್ಲಿಗೆ ಈತನ ಜನಪ್ರಿಯತೆ ಈತನ ಹಿಂದುತ್ವ ಈತನ ಡೋಂಗಿ ರಾಷ್ಟ್ರೀಯತೆ ಎಲ್ಲವೂ ಎಷ್ಟು ಟೊಳ್ಳು ಎಂಬುದು ಜಗಜ್ಜಾಹೀರಾಗಿದೆ ವಿಶೇಷ ಅಂದರೆ ಸಂಘ ಪರಿವಾರ ಹಾಗೂ ಬಿಜೆಪಿ ನಾಯಕರ ಈ ಫೇವರೇಟ್ ಸೋಷಿಯಲ್ ಮೀಡಿಯಾ ಸ್ಟಾರನ್ನು ಪೊಲೀಸರ ಬಲೆಗೆ ಬೀಳಿಸಿದ್ದು ಬೇರೆ ಯಾರೂ ಅಲ್ಲ ಬಿಜೆಪಿ ಸಂಸದೆ ಮಾಜಿ ಕೇಂದ್ರ ಸಚಿವೆ ಮೇನಕಾ ಗಾಂಧಿ ಹಾಗೂ ಅವರ ಸಂಸ್ಥೆ ಅದು ಈತನದ್ದೇ ಕಾರುಬಾರು ಹಾಗೂ ಶೋಕಿಯ ಸಹಾಯದಿಂದ ಈ ಯಲ್ವೇಶ್ ಯಾದವ್ ಹಾಗೂ ಈತನ ಮಿತ್ರರು ಹಾವುಗಳನ್ನ ಕೈಯಲ್ಲಿ ಹಿಡಿದುಕೊಂಡು ಮೈ ಮೇಲೆ ಬಿಟ್ಕೊಂಡು ಫೋಟೋ ವಿಡಿಯೋಗಳನ್ನ ಶೇರ್ ಮಾಡಿಕೊಂಡಿದ್ರು ಅದನ್ನು ಗಮನಿಸಿದ ಮೇನಕಾ ಗಾಂಧಿಯ ಸಂಸ್ಥೆ ಪೀಪಲ್ಸ್ ಫಾರ್ ಆನಿಮಲ್ಸ್ನ ಗೌರವ್ ಗುಪ್ತಾ ಎಂಬುವವರು ಜಾಗೃತರಾದರು ಕೂಡಲೇ ಈ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿದ ಅವರಿಗೆ ಆಘಾತಕಾರಿ ವಿಷಯಗಳು ತಿಳಿದು ಬಂದರು ಈ ಹಿಂದುತ್ವ ಸ್ಟಾರ್ ರಾತ್ರಿ ರೇವ್ ಪಾರ್ಟಿಗಳನ್ನು ಆಯೋಜಿಸ್ತಿದ್ದ ಅಲ್ಲಿಗೆ ವಿದೇಶಿ ಮಾಡೆಲ್ಗಳು ಬರ್ತಾ ಇದ್ರು ಅಲ್ಲಿ ಅಮಲಿನ ಪದಾರ್ಥವಾಗಿ ದೊಡ್ಡ ಮೊತ್ತಕ್ಕೆ ಹಾವಿನ ವಿಷಗಳನ್ನ ಮಾರಾಟ ಮಾಡಲಾಗ್ತಾ ಇತ್ತು ಆಗ ಈ ಎಲ್ ವಿಶ್ ಯಾದವನ್ನ ಬಲೆಗೆ ಬೀಳಿಸೋಕೆ ಗೌರವ್ ಗುಪ್ತಾ ಅವರು ಒಂದು ಪ್ಲಾನ್ ಮಾಡ್ತಾರೆ ಅವರು ಎಲ್ ವಿಶ್ ಯಾದವನ್ನ ಸಂಪರ್ಕಿಸಿ ನಮಗೆ ರೇವ್ ಪಾರ್ಟಿಗೆ ಹಾವಿನ ವಿಷ ಬೇಕು ಅಂತ ಹೇಳ್ತಾರೆ ಎಲ್ವಿಶ್ ಯಾದವ್ ತನ್ನ ಸಹಚರರ ನಂಬರ್ ಕೊಟ್ಟು ಅವರನ್ನ ಸಂಪರ್ಕಿಸಿ ದುಡ್ಡು ಕೊಟ್ಟು ಪಡೀರಿ ಅಂತ ಹೇಳ್ತಾನೆ ಆಗ ಉತ್ತರ ಪ್ರದೇಶ ಪೊಲೀಸರು ಹಾಗೂ ಅರಣ್ಯ ಇಲಾಖೆ ಅಧಿಕಾರಿಗಳ ಜೊತೆ ಹೋಗಿ ಎಲ್ ವಿಶ್ ಯಾದವ್ ನನ್ನ ಸಹಚರರನ್ನು ಮೊದಲು ವಶಕ್ಕೆ ಪಡೆಯಲಾಗುತ್ತೆ ಅವರು ಎಲ್ವಿಶ್ ಯಾದವ್ ಹೆಸರು ಹೇಳ್ತಾರೆ ಅಲ್ಲಿಗೆ ಈತನ ಹಾವಿನ ವಿಷದ ಬಿಸ್ನೆಸ್ ಬಯಲಾಗಿದೆ ತಲೆಮರೆಸಿಕೊಂಡಿರುವ ಎಲ್ವಿಶ್ ಯಾದವ್ ಇದೆಲ್ಲ ಸುಳ್ಳು ಆರೋಪಗಳು ನಾನು ಇಂತಹ ಯಾವುದೇ ಕೆಲಸ ಮಾಡಿಲ್ಲ ಅಂತ ಎಲ್ವಿಶ್ ಹೇಳಿದ್ದಾನೆ ಜೊತೆಗೆ ನಾನು ಹಿಂದೂಗಳ ಪರ ಮಾತನಾಡುತ್ತಾ ಬಂದವನು ಎಂದು ಹೇಳಿಕೊಂಡಿದ್ದಾನೆ ಈ ಹಿಂದೆ ದಿಲ್ಲಿಯಲ್ಲಿ ಜಿ ಟ್ವೆಂಟಿ ಶೃಂಗಸಭೆಗಾಗಿ ಇಡಲಾಗಿದ್ದ ಹೂವಿನ ಕುಂಡಗಳನ್ನ ಎತ್ತಿಕೊಂಡು ಹೋಗಿದ್ದು ಈತನಿಗೆ ಸೇರಿದ್ದ ಕಾರಿನಲ್ಲೇ ಎಂಬ ಆರೋಪವು ಕೇಳಿಬಂದಿತ್ತು ಅದನ್ನು ಈತ ನಿರಾಕರಿಸಿದ್ದ ಈಗ ಈತನ ಜೊತೆ ನಿಂತುಕೊಂಡ ಬಿಜೆಪಿ ನಾಯಕರು ಕೇಂದ್ರ ಸಚಿವರು ಈತನಿಗೆ ಯಾವ ಸಹಕಾರ ಬೇಕಾದರೂ ಕೊಡ್ತೀವಿ ಎಂದು ಘಂಟಾಘೋಷವಾಗಿ ಹೇಳಿದ್ದ ಬಿಜೆಪಿ ಮುಖ್ಯಮಂತ್ರಿಗಳು ಏನ್ ಹೇಳ್ತಾರೆ ಹಿಂದೂ ಹಿಂದುತ್ವ ದೇಶಭಕ್ತಿ ಎಂದು ಹೇಳಿಕೊಂಡು ಈತ ಹಿಂದೂಗಳನ್ನ ಉದ್ಧಾರ ಮಾಡಿದ್ದು ಅವರಿಗೆ ಉಪಕಾರ ಮಾಡಿದ್ದು ಅಷ್ಟರಲ್ಲೇ ಇದೆ ಈತ ಇಷ್ಟರವರೆಗೆ ಮಾಡಿದ್ದು ಸ್ವಂತ ಲಾಭ ಮಾತ್ರ ಹಿಂದುತ್ವದ ಹೆಸರಲ್ಲಿ ಫಾಲೋವರ್ಸ್ ಪಡೆದಿದ್ದು ಜನಪ್ರಿಯತೆ ಹೆಚ್ಚಿಸಿಕೊಂಡಿದ್ದು ಹಣ ಬಾಚಿದ್ದು ಪ್ರಚೋದನಕಾರಿ ಹೇಳಿಕೆ ನೀಡಿದ್ದು ಯುವ ಜನರನ್ನ ದಾರಿ ತಪ್ಪಿಸಿದ್ದು ಇಷ್ಟು ಮಾತ್ರ ಮಾಡಿರುವ ಈತ ಹಿಂದೂಗಳಿಗೆ ಬೇರೆ ಯಾವ ಉಪಕಾರವನ್ನು ಮಾಡಿಲ್ಲ ಪ್ರತಿಭೆಯನ್ನು ಸೃಜನಶೀಲತೆಯನ್ನು ತೋರಿಸದೆ ಕೇವಲ ಕೆಟ್ಟ ರಾಜಕೀಯ ಮಾಡಿ ದ್ವೇಷ ಸುಳ್ಳು ಹರಡಿ ಮಹಿಳೆಯರ ಅವಹೇಳನ ಮಾಡಿ ಪವರ್ ಹಾಗೂ ಪ್ರಾಫಿಟ್ ಎರಡನ್ನೂ ಬಾಚಿಕೊಂಡಿರುವ ಈ ಎಲ್ವಿಶ್ನಂತಹ ಸೋಷಿಯಲ್ ಮೀಡಿಯಾ ಸ್ಟಾರ್ಗಳು ದೇಶಾದ್ಯಂತ ಹರಡಿಕೊಂಡಿದ್ದಾರೆ ಬಿಜೆಪಿ ಸಂಘ ಪರಿವಾರ ಇವರನ್ನ ತಮ್ಮ ರಾಜಕೀಯ ಲಾಭಕ್ಕಾಗಿ ಚೆನ್ನಾಗಿ ಬಳಸಿಕೊಳ್ಳುತ್ತಲೂ ಇದೆ ಇಂತಹ ಸುಳ್ಳು ಸೋಷಿಯಲ್ ಸ್ಟಾರ್ ಗಳನ್ನ ಫಾಲೋ ಮಾಡುವ ಈ ದೇಶದ ನಿರುದ್ಯೋಗಿ ಯುವ ಜನರು ಈಗಲಾದರೂ ಎಚ್ಚೆತ್ತುಕೊಳ್ಳಬೇಕಾಗಿದೆ ನಮ್ಮನ್ನು ಧರ್ಮದ ಹೆಸರಲ್ಲಿ ರಾಷ್ಟ್ರೀಯತೆಯ ಹೆಸರಲ್ಲಿ ವಂಚಿಸಲಾಗ್ತಾ ಇದೆ ಎಂದು ಈಗಲಾದ್ರೂ ಅರಿತುಕೊಳ್ಳಬೇಕಾಗಿದೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ನೀವಿನ್ನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ